ನಮಸ್ತೆ ಗೆಳೆಯರೇ ಪ್ರತಿಯೊಂದು ಜೀವರಾಶಿಯನ್ನ ನಾವು ಯಥಾಂಡ್ ಬ್ರಹ್ಮಾಂಡೆ ತಥಾಪಿಂಡಾಂಡೆ ಎಂಬ ವೇದವಾಕ್ಯದಿಂದ ಅಳೆದಾಗ ನಮಗೆ ಉತ್ತರಗಳು ಸಿಗುತ್ತೆ ನೋಡಿ ನಮ್ಮ ಜಗತ್ತೇ ಆಗಿರೋದು ಸಕ್ಕರೆ ಮತ್ತು ಉಪ್ಪಿನಿಂದ ಅಂದರೆ ಭೂಮಿಯ ಭಾಗವನ್ನ ಸಕ್ಕರೆ ಅಂತಾರೆ ಯಾಕಂದ್ರೆ ನೋಡಿ ಭೂಮಿಯನ್ನು ಹೀರುವ ಪ್ರತಿಯೊಂದು ಗಿಡ ನಮಗೆ ಕೊಡುವುದು ಹಣ್ಣುಗಳನ್ನು ಅದರಲ್ಲಿ ಸಿಹಿ ಭಾಗ ಹೆಚ್ಚಾಗಿರುತ್ತೆ ಮತ್ತು ಸಮುದ್ರ ಉಪ್ಪಿನಿಂದ ಕೂಡಿರುತ್ತೆ ದಕ್ಷಿಣ ಭಾಗ ಉಪ್ಪು ಉತ್ತರ ಭಾಗ ಬೆಲ್ಲ ಹೀಗೆ ನಮ್ಮ ದೇಹಗಳೆಲ್ಲ ಉಪ್ಪು ಬೆಲ್ಲಗಳ ಅನುಪಾತದಿಂದ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಿಂದ ಹಿಡಿದ ಒಂದು ಗಿರ್ಗಿಟ್ಲಿಯಂತೆ ಆಗಿದೆ ಈ ಎರಡರ ಅನುಪಾತ ತಪ್ಪಿದಲ್ಲಿ ಪ್ರತಿಯೊಂದು ಜೀವಿಗೂ ಅನಾರೋಗ್ಯ ಉಂಟಾಗುತ್ತೆ ಇದನ್ನ ತಿಳಿದುಕೊಂಡ್ರೆ ಸಾಕು ನಮ್ಮ ಮನುಷ್ಯರಿಗೆ ಇವಾಗ ಪ್ರತಿಯೊಬ್ಬರಿಗೂ ಇಷ್ಟೊಂದು ಆಸ್ಪತ್ರೆಗಳು ಆಗ್ತಾ ಇರೋದು ಹಿಂದಿನ ಕಾಲದಲ್ಲಿ ಇಲ್ಲದೆ ಇರೋದಕ್ಕೆ ಕಣ್ಣಿನ ಪೊರೆ ಬರೋದರಿಂದ ಹಿಡಿದು ಪ್ರತಿಯೊಂದು ಚರ್ಮದ ವ್ಯಾಧಿಗಳಿಗೂ ಉಪ್ಪು ಬೆಲ್ಲದ ಅನುಪಾತದ ತಪ್ಪಿನಿಂದ ಆಗ್ತಾ ಇದೆ ಯಾಕೆ ಮೊದಲು ಬೆಲ್ಲ ತಿಂತ ಇದ್ದ ಜನಕ್ಕೆ ಕಡಿಮೆ ಸಕ್ಕರೆ ಬರ್ತಿತ್ತು ಕಾಯಿಲೆ ಈಗ ಸಕ್ಕರೆ ತಿನ್ನುವವರಿಗೆ ಹೆಚ್ಚು ಬರುತ್ತಿದೆ ಅಂದರೆ ಸಕ್ಕರೆಯ ಬಿಳಿಯಾಗಿ ಕಾಣುವ ಒಂದೇ ಉದ್ದೇಶದಿಂದ ಅದೆಷ್ಟೋ ಕೆಮಿಕಲ್ಸನ್ನು ಅದರಲ್ಲಿ ಬಳಸಲಾಗುತ್ತಿದೆ ಇನ್ನು ಉಪ್ಪಿನಲ್ಲಿ ಅಯೋಡಿನ್ ಇರಬೇಕು ಅಂತ ಜಾಹೀರಾತುಗಳಲ್ಲೇ ಹೇಳಿ ಮಾರ್ತಾ ಇದ್ದಾರೆ ಉಪ್ಪು ಪ್ರಾಕೃತಿಕವಾಗಿರಬೇಕು ಸಮುದ್ರ ಜೀವಿಗಳಿಗೆ ಸಮುದ್ರದ ಉಪ್ಪು ಭೂಮಿಯ ಜೀವಿಗಳಿಗೆ ಭೂಮಿಯ ಉಪ್ಪು ಆನೆಗಳಿಗಿರುವಂತಹ ಆಯುರ್ವೇದಿಕ ಜ್ಞಾನ ಮನುಷ್ಯ ಕಳ್ಕೊತಾ ಇದ್ದಾನೆ ಆನೆ ಉಪ್ಪು ಎಲ್ಲಿದೆ ಅಂತ ತಿಳಿದು ಅಗೆದು ತಿನ್ನುತ್ತಂತೆ ಭೂಮಿಯ ಬ ಜೀವಿಗಳು ಎಷ್ಟೋ ಸಮುದ್ರದ ದರ್ಶನವೂ ಮಾಡಿರೋಲ್ಲ ಆದರೂ ಉಪ್ಪು ತಿನ್ನುತ್ತೆ ಉಪ್ಪಿಲ್ಲದೆ ಜೀವಿಗಳು ಬದುಕಲಾಗುವುದಿಲ್ಲ ಹೀಗಿರುವಾಗ ನಾವು ಸಮುದ್ರದ ಉಪ್ಪನ್ನೇ ಬಳಸ್ತೀವಿ ನಾವು ಭೂಮಿಯ ಜೀವಿಗಳಲ್ವಾ ಆದ್ದರಿಂದ ನಾವು ಸೈಂಧವ ಲವಣವನ್ನು ಬಳಸುವುದರಿಂದ ನಮಗೆ ಅನೇಕ ಬರುವ ಕಾಯಿಲೆಗಳು ಬರೆದಂತಾಗುತ್ತೆ ಅದೇ ರೀತಿ ಸಕ್ಕರೆಯಲ್ಲಿ ತಾಳೆ ಸಕ್ಕರೆ ತಾಟಿ ಸಕ್ಕರೆ ಅಂದರೆ ಎಲ್ಲ ಒಂದೇ ತೆಂಗು ಸಕ್ಕರೆ ಯಾವುದೇ ಒಂದು ಬಾಹ್ಯ ಸತ್ವ ಗಿಡದ ಸಕ್ಕರೆಯನ್ನ ನಾವು ಬಳಸೋದ್ರಿಂದ ಈ ಸಕ್ಕರೆಯಿಂದ ಆಗುವ ತೊಂದರೆಗಳು ಕಡಿಮೆ ಆಗುತ್ತೆ ಗೆಳೆಯರೆ ಹಾಗಾಗಿ ಇನ್ನು ಮುಂದೆ ನಾವು ಈ ಕೆಮಿಕಲ್ ಹಾಕಿರುವಂತಹ ಸಕ್ಕರೆಯನ್ನು ಬಳಸದೆ ಈ ತಾಟಿ ಸಕ್ಕರೆಯನ್ನು ಬಳಸುವುದು ಆರಂಭಿಸಿದ ಮೇಲೆ ನೀವೇ ನೋಡುವಂತೆ ನೀವು ವೈದ್ಯರುಗಳ ಹತ್ರ ಹೋಗುವ ಸಂಭವಗಳು ಕಡಿಮೆಯಾಗಿ ದಷ್ಟಪುಷ್ಟವಾಗಿ ಆರೋಗ್ಯಯುತವಾಗಿ ಯಾವುದೇ ಅನಾರೋಗ್ಯ ಇಲ್ಲದಂತೆ ಬದುಕ್ತಿರಿ ಈ ಉದ್ದೇಶದಿಂದ ಮಾಡಲಾಗುತ್ತಿದೆ ಈ ವಿಡಿಯೋ ನೀವು ಇನ್ನು ಮುಂದೆ ಮಕ್ಕಳಿಗಾಗಲಿ ಶುಗರ್ ಇಲ್ಲದೇ ಇರೋರಿಗೂ ಇರುವವರೆಗೂ ಈ ತಾಡಿ ಸಕ್ಕರೆಯನ್ನು ಬಳಸುವುದರಿಂದ ನಿಮ್ಮ ಮನೆಯಲ್ಲಿ ಸಕ್ಕರೆ ವ್ಯಾಧಿ ಇಲ್ಲದಂತಾಗುವುದು ಧನ್ಯವಾದ ಅಹೋರಾತ